नमस्कार वीक्षकरे सुद्दि मध्यान के स्वागत नानु भूमिका गांधी इहोत्तिन अपडेट्स स्मार्ट किचन एक्सक्लूसिव गृह उपयोगी मळिगेयन्न एसआईटी मुख्य रस्तेयल्लि नूतनवागि प्रारंभिसलायितु तुमकूरु नगर एसआईटी मुख्य रस्ते नाल्कने क्रॉस नल्ली स्मार्ट किचन एक्सक्लूसिव नूतनवागी आरंभगोंडिद्दु इल्ली एल्ला कंपनिया गृहपयोगी वस्तुगळु लभ्यविद्दु ग्राहकरु इदर सदुपयोग पडिसिकोळ्ळबेकेंदु मालिकरु तिळिसिदरु नन्न हेसरु तनुजा नाविवत्तु एसआईटी मेन रोड फोर्थ क्रॉस नल्ली एसबीआई बैंक पक्क रोड मेन रोड अल्ली होसदागी स्मार्ट किचन एक्सक्लूसिव अंत एक्सक्लूसिव किचन अप्लायंसेस शोरूम ओपन माडिदीवि इदु नम शोरूम एल्ला तरह ब्रांडेड किचन अप्लायंसेस दोरकुत्ते सो ना जनरल वीक्षकरल्ली केळ्कोळ्ळोदु इदर सदुपयोग माड्कोळ्ळि अंत तुमकूरु जिले तिप्पटूरु तालूकिन विविध देवालयगळ जीर्णोद्धार हागू निर्माणक्कागि सरकारदिंद मंजूरागिरुव आदेश पत्रवन्न देवालयगळ मुख्यस्थरुगळिगे प्राथमिक हागू प्रौढ शिक्षण सचिव बिसि नागेश वितरणे माडिदरु तिप्पटूरु नगरद कल्पतरु कालेजु आडिटोरियंनल्लि आयोजिसिद्द कार्यक्रमदल्लि कार्यदेश पत्र वितरणे माडि मातनाडिद अवरु भारतदल्लि देवालयगळु भक्ति श्रद्धा केंद्रगळ जोतेगे ज्ञानद केंद्रगळागिद्दवु ಆದರೆ ಪರಕೀಯರ ದಾಳಿಯಿಂದ ನಮ್ಮ ದೇವಾಲಯಗಳನ್ನು ಹಾಳು ಮಾಡಿ ಅವರ ನಂಬಿಕೆಯನ್ನು ಹಾಳು ಮಾಡಲಾಯಿತು ಅನೇಕ ವರ್ಷಗಳ ಅಕ್ರಮಗಳಾದರೂ ಸಹ ನಮ್ಮ ಪೂರ್ವಜರು ಹಾಕಿಕೊಟ್ಟ ಧರ್ಮ ಮಾರ್ಗದ ಫಲದಿಂದ ಭಾರತೀಯ ಸಂಸ್ಕೃತಿಯನ್ನು ಅಳಿಸಲು ಸಾಧ್ಯವಾಗಲಿಲ್ಲ ಹಿಂದಿನ ಸರ್ಕಾರಗಳು ನಮ್ಮ ಸಂಸ್ಕೃತಿಯನ್ನು ಪುನರುಜ್ಜೀವನಗೊಳಿಸುವ ಬದಲು ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನು ಹೇರುವ ಕೆಲಸ ಮಾಡಿದವು ಆದರೆ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣ ಕೋಟ್ಯಾಂತರ ಹಿಂದೂಗಳ ಧಾರ್ಮಿಕ ಶ್ರದ್ಧಾ ಕೇಂದ್ರ ಶ್ರೀ ಅಯೋಧ್ಯದಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣ ಕಾರ್ಯ ನೆರವೇರಿಸಲಾಯಿತು ಎಂದರು ಮುಜರಾಯಿಂದ ಬಂದಂತ ದುಡ್ಡು ಬೇರೆ ಯಾರದಕ್ಕೂ ಖರ್ಚು ಮಾಡೋದು ಚುಮ್ ಮಾಡೋದು ಮುಜರಾಯಿ ಇವರೇನ್ ಹೊಸ ದುಡ್ಡು ಕೊಡೋದು ಬೇಕಿತ್ತಿಲ್ಲ ನಾವು ನೀವೆಲ್ಲ ದೇವಸ್ಥಾನದಲ್ಲಿ ಹಾಕಿದಂತ ದುಡ್ಡು ದೇವಸ್ಥಾನ ಕೊಟ್ಟಿದ್ರೆ ಇಷ್ಟೊಂದಿಗೆ ದೇವಸ್ಥಾನಗಳು ಏನೇನು ಆಗಲಿ ಆದರೆ ಭಾಜಪ ಯಾವ ಯಾವಾಗ ಸರ್ಕಾರ ಬಂದಿದೆ ಈ ತರದ ಒಂದು ಪ್ರಯತ್ನವನ್ನು ದೇವಸ್ಥಾನಕ್ಕೆ ಅಲ್ಪ ಸ್ವಲ್ಪ ನಾವು ಸಹಾಯ ಮಾಡಬೇಕು ದೇವಸ್ಥಾನ ಕಟ್ಟುವಷ್ಟೇನು ಯಾವುದೇ ಸರ್ಕಾರ ಯಾಕೆಂದ್ರೆ ಹಳ್ಳಹಳ್ಳಿಯಲ್ಲಿ ಮೂರು ಮೂರು ನಾಲ್ಕು ನಾಲ್ಕು ಐದೈದು ಜಾತಿಗೊಂದು ವಂಶಕ್ಕೊಂದು ಒಂದೇ ಜಿಲ್ಲೆಯಲ್ಲಾದರೂ ನಮ್ಮ ಹತ್ತು ಮನೆಗೆ ಒಂದು ದೇವರು ಇನ್ನೊಂದು 20 ಮನೆಗೆ ಇನ್ನೊಂದು ದೇವರು ಇರುವಂತ ದೇಶ ಕಾರ್ಯಕ್ರಮದಲ್ಲಿ ತಿಪ್ಪಟೂರು ಉಪವಿಭಾಗಾಧಿಕಾರಿ ಕಲ್ಪಶ್ರೀ ತಹಶೀಲ್ದಾರ್ ಚಂದ್ರಶೇಖರಯ್ಯ ಮುಂತಾದವರು ಉಪಸ್ಥಿತರಿದ್ದರು ಬೆಳಗಾವಿ ಜಿಲ್ಲೆಯ ಕಿತ್ತೂರು ಈ ಭಾಗದ ಜನರ ಬಹುದಿನಗಳ ಬೇಡಿಕೆಯಂತೆ ಈ ಬಾರಿ ಕಿತ್ತೂರು ಉತ್ಸವವನ್ನ ರಾಜ್ಯ ಮಟ್ಟದ ಉತ್ಸವವನ್ನಾಗಿ ಆಚರಿಸಲಾಗುತ್ತಿದ್ದು ಅಕ್ಟೋಬರ್ 2 ರಂದು ವೀರಜ್ಯೋತಿ ಯಾತ್ರೆಗೆ ಬೆಂಗಳೂರಿನಲ್ಲಿ ಸಿಎಂ ಚಾಲನೆ ನೀಡಲಿದ್ದಾರೆ ಸರ್ಕಾರ 2 ಕೋಟಿ ರೂಪಾಯಿ ಅನುದಾನ ಮಂಜೂರು ಮಾಡಿದೆ ಉತ್ಸವದ ಅಂಗವಾಗಿ ರಾಜ್ಯಾದ್ಯಂತ ಸಂಚರಿಸಲಿರುವ ವೀರಜ್ಯೋತಿ ಯಾತ್ರೆಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಆಗಸ್ಟ್ 2 ರಂದು ಬೆಂಗಳೂರಿನಲ್ಲಿ ಚಾಲನೆ ನೀಡಲಿದ್ದಾರೆ ಎಂದು ಶಾಸಕ ಮಹಂತೇಶ್ ದೊಡ್ಡಗೋಟು ತಿಳಿಸಿದರು ಚೆನ್ನಮ್ಮನ ಕಿತ್ತೂರಿನ ವೀರಭದ್ರೇಶ್ವರ ಕಲ್ಯಾಣ ಮಂಟಪದಲ್ಲಿ ಶುಕ್ರವಾರ ನಡೆದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಚೆನ್ನಮ್ಮ ಉತ್ಸವ ರಾಜ್ಯಮಟ್ಟದ ಉತ್ಸವವಾಗಿ ಆಚರಣೆ ಮಾಡಲಾಗ್ತಾ ಇದೆ ರಾಜ್ಯಾದ್ಯಂತ ವೀರಜ್ಯೋತಿ ಯಾತ್ರೆ ಸಂಚಾರ ಸೇರಿದಂತೆ ಎಲ್ಲಾ ಬೇಡಿಕೆಗಳನ್ನು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಈಡೇರಿಸಿದ್ದಾರೆ ಎಂದರು ಆಗಸ್ಟ್ 2 ರಂದು ಮುಖ್ಯಮಂತ್ರಿಗಳು ಸ್ವತಃ ವೀರಜ್ಯೋತಿ ಯಾತ್ರೆಗೆ ಚಾಲನೆ ನೀಡಲಿದ್ದಾರೆ ವೀರಜ್ಯೋತಿ ಯಾತ್ರೆಯನ್ನು ಎಲ್ಲ ಜಿಲ್ಲೆಗಳಲ್ಲಿ ಅತ್ಯಂತ ಗೌರವಯುತವಾಗಿ ಸ್ವಾಗತಿಸಿ ಬೀಳ್ಕೊಡುವಂತೆ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಸರ್ಕಾರ ಆದೇಶ ನೀಡಲಿದೆ ಎಂದು ಶಾಸಕ ಮಹಂತೇಶ್ ದೊಡ್ಡಗೋಡರು ಹೇಳಿದರು ಪ್ರತಿಯೊಬ್ಬರೂ ಸ್ವಯಂ ಪ್ರೇರಣೆಯಿಂದ ಉತ್ಸವದಲ್ಲಿ ಭಾಗವಹಿಸುವ ಮೂಲಕ ಕಿತ್ತೂರು ಉತ್ಸವವನ್ನು ಸಂಭ್ರಮದಿಂದ ಆಚರಿಸೋಣ ಅಂತ ಮನವಿ ಮಾಡಿಕೊಂಡರು ಶುಕ್ರವಾರ ನಡೆದ ಭಾರತ್ ಜೋಡೋ ಯಾತ್ರೆಗೆ ಪಿಸಿಎಂ ಟೀ-ಶರ್ಟ್ ಧರಿಸಿ ಬಂದಿದ್ದ ಯುವಕನ ವಿರುದ್ಧ ಎಫ್ಐಆರ್ ದಾಖಲು ಮಾಡಲಾಗಿದೆ ಮನವಣ್ಣ
ವಿಜಯಪುರ ಜಿಲ್ಲೆಯ ಅಕ್ಷಯ್ ಕುಮಾರ್ ಸಿಂಧಗಿ ಎಂಬ ಯುವಕನ ವಿರುದ್ಧ ದೂರು ದಾಖಲಾಗಿದೆ. ಪೇಸಿಎಂ ಟೀಶರ್ಟ್ ಧರಿಸಿ 40% ಸರ್ಕಾರ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಯುವಕ ರಾಜ್ಯ ಸರ್ಕಾರವು ಉದ್ಯೋಗ ಸೃಷ್ಟಿಯಲ್ಲಿ ವಿಫಲವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಈತನ ಮೇಲೆ ಗುಂಡ್ಲುಪೇಟೆ ಪುರಸಭಾ ಸದಸ್ಯ ಕಿರಣ್ ಗೌಡ ಸುರೇಶ್ ಎಂಬುವರಿಂದ ದೂರು ದಾಖಲಿಸಲಾಗಿದೆ. ರಾಹುಲ್ ಯಾತ್ರೆಯಲ್ಲಿ ಪೇಸಿಎಂ ಬಾವುಟ ಹಿಡಿದು ಹೆಜ್ಜೆ ಹಾಕುತ್ತಿದ್ದ ಯುವಕ ಕಾಂಗ್ರೆಸ್ ಕಾರ್ಯಕರ್ತರ ಎದುರಲ್ಲೇ ಪೊಲೀಸರು ಯುವಕನಿಗೆ ಥಳಿಸಿ ಪೇಸಿಎಂ ಬಾವುಟ ಕಿತ್ತುಕೊಂಡಿದ್ದಾರೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಟಿಪಿ ಶಿವಕುಮಾರ್ ನೇತೃತ್ವದಲ್ಲಿ ಯುವಕನ ಬಂಧನ ಮಾಡಲಾಗಿದೆ. ಇಂದಿಗೆ ಎರಡನೇ ದಿನಕ್ಕೆ ರಾಹುಲ್ ಪಾದಯಾತ್ರೆ ಕಾಲಿಡುತ್ತಿದೆ. ಮಾಜಿ ಸಿಎಂ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಸೇರಿದಂತೆ ಕೈ ನಾಯಕರು ಭಾರತ್ ಜೋಡೋ ಯಾತ್ರೆಗೆ ಸಾಥ್ ನೀಡುತ್ತಿದ್ದಾರೆ. ಬೇಗೂರಿನಲ್ಲಿ ರಾಹುಲ್ ಆ್ಯಂಡ್ ಟೀಮ್ ರಾತ್ರಿ ವಾಸ್ತವ್ಯ ಹೂಡಿತು. ಬೇಗೂರಿನಿಂದ ಮುಂದುವರಿದ ಪಾದಯಾತ್ರೆ ಇಂದು ಮೈಸೂರು ಜಿಲ್ಲೆಗೆ ಎಂಟ್ರಿ ಕೊಡ್ತಿದ್ದಾರೆ. ನಂಜನಗೂಡು ಸಮೀಪದ ಕಳಲೆ ಗೇಟ್ ಬಳಿ ಇಂದು ವಿಶ್ರಾಂತಿ ತೆಗೆದುಕೊಂಡು ನಂತರ ಸಂಜೆ 4 ಗಂಟೆಗೆ ಪಾದಯಾತ್ರೆ ಪುನರಾರಂಭಗೊಳ್ಳುತ್ತದೆ. 7 ಗಂಟೆಗೆ ನಂಜನಗೂಡು ತಾಲೂಕಿನ ತಾಂಡವಪುರದಲ್ಲಿ ಇಂದಿನ ಪಾದಯಾತ್ರೆ ಅಂತ್ಯಗೊಳ್ಳುತ್ತದೆ. ಪಾದಯಾತ್ರೆಯಲ್ಲೂ ಎರಡೆರಡು ಬಣ. ಡಿಕೆ ಜೊತೆ ಹೆಜ್ಜೆ ಹಾಕಿದ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಧ್ರುವ ನಾರಾಯಣ್, ಸಿದ್ದರಾಮಯ್ಯ ಜೊತೆ ಯತೀಂದ್ರ, ಹೆಚ್ಸಿ ಮಹದೇವಪ್ಪ ಸಾಥ್ ನೀಡುತ್ತಿದ್ದಾರೆ. ಪಾದಯಾತ್ರೆ ವೇಳೆ ಡಿಕೆ ಜೊತೆ ಸಿದ್ದರಾಮಯ್ಯ ಅಂತರ ಕಾಯ್ದುಕೊಳ್ಳುತ್ತಿದ್ದಾರೆ. ಅದು ಆ ಜಿಲ್ಲೆಯ ಅತಿ ದೊಡ್ಡ ಕೆರೆ. ಆ ಕೆರೆ ಹೆಚ್ಎನ್ ವ್ಯಾಲಿ ಯೋಜನೆ ನೀರಿನ ಜೊತೆಗೆ ಇತ್ತೀಚೆಗೆ ಸುರಿದ ಭಾರಿ ಮಳೆಗೆ ಕೆರೆ ತುಂಬಿ ಕೋಡಿ ಹರಿದಿದ್ದು ಒಂದು ಕಡೆ ಸಂತಸ ಆಗಿದ್ರೆ ಮತ್ತೊಂದೆಡೆ ಭಯದ ವಾತಾವರಣ. ಈ ಕುರಿತು ಹೇಳಿದ ಒಂದು ವರದಿ. ಹೀಗೆ ಸತ್ತು ಕೊಳೆತು ಬಿದ್ದಿರೋ ಮೀನುಗಳು, ಮೂಗು ಮುಚ್ಚಿ ಒದ್ದಾಡ್ತಾ ಇರೋ ಜನ, ಈ ದೃಶ್ಯಗಳೆಲ್ಲ ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ದೊಡ್ಡ ಕೆರೆಯಾದ ಕಂದಾವರ ಕೆರೆ ಕಾಲುವೆ ಬಳಿ. ಹೌದು, ಕೇವಲ ಅಂತರ್ಜಲ ಅಭಿವೃದ್ಧಿಗೆ ಅಂತ ಬೆಂಗಳೂರಿನ ಕೊಳಚೆ ನೀರನ್ನು ಎರಡು ಹಂತದಲ್ಲಿ ಫಿಲ್ಟರ್ ಮಾಡುವ ಮೂಲಕ ಚಿಕ್ಕಬಳ್ಳಾಪುರ ಜಿಲ್ಲೆಯ ಹಲವು ಕೆರೆಗಳಿಗೆ ಬಿಡಲಾಗಿದೆ. ಇನ್ನು ಮೂರನೇ ಹಂತದಲ್ಲಿ ಸಂಸ್ಕರಣೆ ಮಾಡುವಂತೆ ಜಿಲ್ಲೆಯ ರೈತರು ಹಾಗೂ ಶಾಶ್ವತ ನೀರಾವರಿ ಸಂಘದಿಂದ ಹಲವು ಬಾರಿ ಪ್ರತಿಭಟನೆ ಮಾಡಿದ್ದು, ಎರಡು ಬಾರಿ ಸಂಸ್ಕರಣೆ ಮಾಡಿದ ನೀರಿನಿಂದ ದುಷ್ಪರಿಣಾಮಗಳು ಉಂಟಾಗುತ್ತಿವೆ ಎಂದು ಮನವಿ ಮಾಡಿದರು. ಹೆಚ್ಎನ್ ವ್ಯಾಲಿ ನೀರು ಕೆರೆಗಳಿಗೆ ಬಿಟ್ಟಿದ್ದು ಈಗ ಮೀನುಗಳು ಸತ್ತಿರುವುದು ಸಾರ್ವಜನಿಕರಲ್ಲಿ ಆತಂಕ ಮನೆ ಮಾಡಿದೆ ಎಂದರು. ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಕೆರೆಗಳಿಗೆ ನೀರು ಹರಿಸುವ ಯೋಜನೆ ಹೆಚ್ಎನ್ ವ್ಯಾಲಿ ಯೋಜನೆಯನ್ನು ಜಾರಿ ಮಾಡಿದ್ದು ಭಾಳ ಸಂತೋಷ ಅಂತೇಳಿ ಜನ ರೈತಾಪಿ ವರ್ಗ ನೀರಿಗೆ ಬವಣೆಯಿಂದ ಬೇಸತ್ತಿದ್ದರು, ಭಾಳ ಸಂತೋಷ ಅಂತ ಅವ್ರು ಮಾತಾಡ್ತಾ ಇದ್ರು. ಅಂಥ ಸಂದರ್ಭದಲ್ಲೂ ಕೂಡ ವಿಷಕಾರಿ ನೀರು ಬರ್ತಾ ಇದೆ, ಇದು ಅಪಾಯಕಾರಿ ಅಂತೇಳಿ ಅವತ್ತು ನಾವು ಹೋರಾಟ ಮಾಡಿದಾಗ ಜನ ಯಾವುದೋ ನೀರು ಬರ್ತಾ ಇದೆ, ಇವ್ರಿಗೇನು ಮಾಡೋಕ್ಕೆ ಕೆಲಸ ಇಲ್ಲ ಅನ್ನೋ ರೀತಿಯಲ್ಲಿ ಹಗುರವಾಗಿ ಮಾತಾಡಿದ್ದು ಉಂಟು. ಈಗ ನಿಜವಾದ ಆ ನೀರಿನ ಬಂಡವಾಳ ಈಗ ಅರ್ಥ ಆಗ್ತಾ ಇದೆ. ಕಂದವಾರ ಕೆರೆ ತುಂಬಿ ತುಳುಕ್ತಾ ಇದೆ ನೀರಿಂದ, ಹೆಚ್ಎನ್ ವ್ಯಾಲಿ ತುಂಬಿ ತುಳುಕ್ತಾ ಇದೆ ನೀರು. ಆ ನೀರು ಆ ಕಾಲುವೆಯಲ್ಲಿ ಹೊರಗಡೆ ಬರ್ತಾ ಇದೆಲ್ಲ ಹೆಚ್ಚುವರಿ ನೀರು, ಕೋಡಿಯಲ್ಲಿ ಬರೋಂಥ ನೀರಲ್ಲಿ ಆ 100,000 ಮೀನು ಸತ್ತಿದೆ. ಆ ಸುತ್ತಮುತ್ತ ವಾತಾವರಣ ಕಲುಷಿತ ಆಗಿದೆ, ವಾಸನೆ ಬಂದಿದೆ, ದುರ್ವಾಸನೆಯಿಂದ ಕೂಡಿದೆ. ಸರ್ಕಾರಕ್ಕೆ ಮತ್ತು ಜನಪ್ರತಿನಿಧಿಗಳಿಗೆ ವಿನಂತಿ ಮಾಡೋದೇನೆಂದರೆ, ಕೈ ಮುಗಿದು ವಿನಂತಿ ಮಾಡೋದೇನೆಂದರೆ, ಆ ಯೋಜನೆಗಾಗಿ 100,000 ಕೋಟಿ ಈಗಾಗಲೇ ವ್ಯಯ ಮಾಡಿದ್ದೀರಿ, ಅದು ಎಷ್ಟು ಮಾಡ್ಕೊಂಡಿದ್ದೀರೋ ಸಂತೋಷ, ಭಾಳ ಚೆನ್ನಾಗಿರಲಿ, ನಿಮ್ಮ ಸಂಸಾರಗಳು ಚೆನ್ನಾಗಿರಲಿ, ನಿಮ್ಮ ಹೆಂಡತಿ ಮಕ್ಕಳು ಚೆನ್ನಾಗಿರಲಿ ಅಂತೇಳಿ ವಿನಂತಿ ಮಾಡಿ ದಯಮಾಡಿ ಆ ನೀರನ್ನು ನಿಲ್ಲಿಸಿಬಿಡಿ, ಇನ್ನಾದರೂ ನಿಲ್ಲಿಸಿಬಿಡಿ. ಈ ಬಗ್ಗೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿರುವ ಜಿಲ್ಲಾ ಉಸ್ತುವಾರಿ ಸಚಿವ ಎಂಟಿಬಿ ನಾಗರಾಜು, ಹೆಚ್ಎನ್ ವ್ಯಾಲಿ ನೀರು ಹರಿಯುವುದರಿಂದ ಮೀನುಗಳು ಸತ್ತಿವೆ ಎಂಬುದನ್ನು ತಳ್ಳಿಹಾಕಿದರು. ಕೆರೆಯಲ್ಲಿ ಯಾರೋ ಉದ್ದೇಶಪೂರ್ವಕವಾಗಿಯೋ ಅಥವಾ ಏನಾದರೂ ರೋಗ ರುಜಿನಗಳ ಮೂಲಕವೂ ಸತ್ತಿರಬಹುದಲ್ಲ ಎಂದು ಮರುಪ್ರಶ್ನಿಸಿ ತನಿಖೆ ಮಾಡಿ ತದನಂತರ ನಿಖರ ಕಾರಣ ತಿಳಿಸುವುದಾಗಿ ತಿಳಿಸಿದರು. ಸಾಯಲಿಕ್ಕೆ ಕಾರಣ ಸಾಯಬಾರದಲ್ಲ, ಅದಕ್ಕೆ ಏನಾದರೂ
ವಿಷ ಏನಾದರೂ ಬೆರೆಸಿ ಅದೇನಾದರೂ ಉದ್ದೇಶಪೂರ್ವಕವಾಗಿ ಯಾರೋ ನೀನು ಕಾಂಟ್ರಾಕ್ಟ್ ತಗೊಂಡಿದ್ಯಾ, ನೀನು ಮೀನು ಬಿಟ್ಟಿರ್ತೀಯಾ, ನೀನು ಸಾಗಾಣಿಕೆ ಮಾಡಿ ಅದ್ರ ಮೀನು ಹಿಡಿದು ಮಾರಾಟ ಮಾಡ್ತೀಯಾ, ಅಂಥವ್ರೆಲ್ಲೋ ಮೀನು ಚೆನ್ನಾಗಿ ದಪ್ಪ ಆಗಿರ್ಬೋದೇನೋ, ಏನಾದರೂ ಅಷ್ಟು ಲಾಭದಾಯಕ ಬರ್ಬೋದೇನೋ ಅಂತ ಹಂಗು ಏನಾದರೂ ಉದ್ದೇಶಪೂರ್ವಕವಾಗಿ ಮಾಡೋರಿದ್ರೆ ಹೇಳೋಕ್ಕಾಗಲ್ಲ. ಸರ್, ಇದಕ್ಕೆ ಕಿಚನ್ ವ್ಯಾಲಿ ಯಾವುದಾದ್ರೂ ಅದು ಕಾಯಿಲೆ ಬಂದ್ರೆ ಸತ್ತಿದ್ರು ಹೇಳೋಕ್ಕಾಗಲ್ಲ. ಈಗ ಎಲ್ಲ ಪ್ರಾಣಿಗಳಿಗೂ ಕಾಯಿಲೆಗಳು ಬರ್ತದೆ, ಕುರಿಗೆ ಬರ್ತದೆ, ದನಕ್ಕೆ ಬರ್ತದೆ, ಎಲ್ಲ ಪ್ರಾಣಿಗಳಿಗೂ ಕಾಯಿಲೆಗಳು ಬರ್ತದೆ. ಅದೇ ರೀತಿಯಾಗಿ ಅವಕ್ಕೂ ಕಾಯಿಲೆಗಳು ಬಂದಿರ್ಬೋದೇನೋ. ಏನೇ ಆಗಲಿ, ಕೆರೆಯಲ್ಲಿ ಈಜಾಡಬೇಕಿದ್ದ ಲಕ್ಷಾಂತರ ಮೀನುಗಳು ಹೀಗೆ ಸತ್ತು ದಡಕ್ಕೆ ಬಂದಿರುವುದು ಸಾರ್ವಜನಿಕ ವಲಯದಲ್ಲಿ ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಮೀನುಗಳ ಸಾವಿನಿಂದ ಸಾರ್ವಜನಿಕರಿಗೆ ಉಂಟಾಗಿರುವ ದುರ್ವಾಸನೆ ಕಿರಿಕಿರಿ ಆದಷ್ಟು ಬೇಗ ದೂರವಾಗಲಿ. ಎನ್ ಸತೀಶ್, ಅಮುಗು ಟಿವಿ, ಚಿಕ್ಕಬಳ್ಳಾಪುರ. ಕೃಷ್ಣ ಮೇಲ್ದಂಡೆ ಯೋಜನೆ ಹಾಗೂ ನೀರಾವರಿ ಯೋಜನೆಗಳಿಗೆ ಒತ್ತು ನೀಡಲಾಗುವುದು. 3 ತಿಂಗಳೊಳಗಾಗಿ ಜಿಲ್ಲೆಯಲ್ಲಿ ಟೆಕ್ಸ್ಟೈಲ್ಸ್ ಪಾರ್ಕ್ ಸ್ಥಾಪನೆ ಮಾಡುತ್ತೇವೆ ಎಂದು ಸಿಎಂ ಬಸವರಾಜ ಬೊಮ್ಮಾಯಿ ವಿಜಯಪುರದಲ್ಲಿ ಹೇಳಿದರು. ವಿಜಯಪುರ ಜಿಲ್ಲೆಯ ನೀಲಗುಂದಿ ತಾಲೂಕಿನ ಆಲಮಟ್ಟಿಯಲ್ಲಿನ ಕೃಷ್ಣ ನದಿಗೆ ಅಡ್ಡಲಾಗಿ ಕಟ್ಟಿರುವ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯದಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಕೃಷ್ಣ ಜಲದಿಗೆ ಗಂಗಾ ಪೂಜೆ ಮಾಡಿ ಬಾಗಿನ ಅರ್ಪಣೆ ಮಾಡಿದರು. ಕಾರ್ಯಕ್ರಮದಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಮಾತನಾಡಿ, ಕೃಷ್ಣ ಮೇಲ್ದಂಡೆ ಯೋಜನೆ ಕಾಮಗಾರಿಗಳಿಗೆ, ನೀರಾವರಿ ಯೋಜನೆಗಳಿಗೆ ಒತ್ತು ನೀಡಲಾಗುವುದು ಹಾಗೂ ದ್ರಾಕ್ಷಿ ಬೆಳೆಗಾರರಿಗೆ ಅನುಕೂಲವಾಗುವಂತಹ ಕ್ರಮ ಕೈಗೊಳ್ಳಲಾಗುವುದು. 3 ತಿಂಗಳೊಳಗಾಗಿ ಜಿಲ್ಲೆಯಲ್ಲಿ ಟೆಕ್ಸ್ಟೈಲ್ಸ್ ಪಾರ್ಕ್ ಸ್ಥಾಪನೆ ಮಾಡಲಿದ್ದು 25,000 ಜನರಿಗೆ ಉದ್ಯೋಗಾವಕಾಶಗಳು ಸಿಗಲಿದೆ. ಜಿಲ್ಲೆಯಲ್ಲಿ ಟೂರಿಸಂ ಯೋಜನೆ ಜಾರಿ ಮಾಡಿ ಸ್ಥಳೀಯ ಯುವಕರಿಗೆ ಉದ್ಯೋಗ ನೀಡುತ್ತೇವೆ. ರೇವಣ ಸಿದ್ದೇಶ್ವರ ಏತ ನೀರಾವರಿ ಯೋಜನೆಗೆ ಸಂಪೂರ್ಣ ಸಹಕಾರ ನೀಡಲಿದ್ದು ಜನವರಿಯಲ್ಲಿ ವಿಜಯಪುರ ವಿಮಾನ ನಿಲ್ದಾಣ ಉದ್ಘಾಟನೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಕರೆಯುತ್ತೇವೆ. ನವ ಕರ್ನಾಟಕಕ್ಕಾಗಿ ವಿಜಯಪುರ ಜಿಲ್ಲೆಯ ಪಾತ್ರ ದೊಡ್ಡದಿದೆ ಎಂದರು. ಮಕ್ಕಳಿಗೂ ಕೊಡುವಂತಹದಕ್ಕೆ ಅಧ್ಯಯನ ಮಾಡಿದ್ದೇನೆ, ಮೀನುಗಾರ ಮಕ್ಕಳಿಗೆ ಕೊಡೋದಕ್ಕೆ ಅಧ್ಯಯನ ಮಾಡಿದ್ದೇನೆ, ಆಟೋ ರಿಕ್ಷಾ ಡ್ರೈವರ್ ಮಕ್ಕಳಿಗೆ ಕೊಡೋಕೆ ಅಧ್ಯಯನ ಮಾಡಿದ್ದೇನೆ, ಟ್ಯಾಕ್ಸಿ ಡ್ರೈವರ್ ಮಕ್ಕಳಿಗೆ ಕೊಡೋದಕ್ಕೆ ಅಧ್ಯಯನ ಮಾಡಿದ್ದೇನೆ. ಎಲ್ಲಕ್ಕಿಂತ ಹೆಚ್ಚಾಗಿ ಕೇವಲ ರೈತರಿಗಲ್ಲ, ರೈತ ಕೂಲಿಕಾರ ಮಕ್ಕಳಿಗೂ ವಿದ್ಯಾನಿಧಿಯನ್ನ ಆಜ್ಞೆ ಮಾಡಿದ್ದೇನೆ. ದುಡಿಯೋ ವರ್ಗಕ್ಕೆ ಮನ್ನಣೆಯನ್ನು ಕೊಡಬೇಕು, ದುಡಿಯೋ ವರ್ಗಕ್ಕೆ ಗೌರವನ ಕೊಡಬೇಕು, ಅವರು ಸ್ವಾವಲಂಬನೆಯ ಬದುಕನ್ನು ಮಾಡಿ ಸ್ವಾಭಿಮಾನದ ಬದುಕನ್ನು ಆಗಬೇಕು. ಅದರಿಂದ ಅವರ ಜೀವನ ಗುಣಮಟ್ಟ ಹೆಚ್ಚಾದರೆ ರಾಷ್ಟ್ರಕ್ಕೆ ರಾಜ್ಯಕ್ಕೂ ಕೂಡ ಆದಾಯ ಬರ್ತದೆ ಹೇಳಿ ಆಮೇಲೆ ಹೆಸರಿಡುವಂಥದ್ದು ತಾವೆಲ್ಲ ಪ್ರಸ್ತಾವನೆ ಮಾಡಿದರೆ ಏರೋಡ್ರಮ್ಗೆ ಬಸವೇಶ್ವರ ಹೆಸರನ್ನು ಹಾಗೂ ಕೇಂದ್ರ ಬಸ್ ನಿಲ್ದಾಣಕ್ಕೆ ವೀರರಾಣಿ ಕಿತ್ತೂರು ಚೆನ್ನಮ್ಮ ಅವರ ಹೆಸರನ್ನು ಮತ್ತು ನಗರದ ಸೆಟಲೈಟ್ಸ್ ಬಸ್ ನಿಲ್ದಾಣಕ್ಕೆ ಛತ್ರಪತಿ ಶಿವಾಜಿ ಮಹಾರಾಜ ಹೆಸರನ್ನು ಇವೆರಡನ್ನು ಕೂಡ ನೀವು ನಿಮ್ಮ ಮುನ್ಸಿಪಾಲ್ಟಿಯಲ್ಲಿ ಇದನ್ನು ಅನುಮೋದನೆ ಮಾಡಿ ಕಳಿಸಿ ಕೂಡಲೇ ಅದಕ್ಕೆ ಮಂಜೂರಾತಿಯನ್ನು ಕೊಟ್ಟು ವಿಮಾನ ನಿಲ್ದಾಣ ನಾನು ಕೇಂದ್ರಕ್ಕೆ ಬರೀಬೇಕಾಗ್ತದೆ. ಅಲ್ಲಿ ಬರೆದ ಮೇಲೆ ಜೋಶಿಯವರು ಅದಕ್ಕೆ ಅನುಮೋದನೆಯನ್ನು ಕೊಡಿಸ್ತಾರೆ ಅನ್ನುವಂಥ ಮಾತನ್ನು ಈ ಸಂದರ್ಭದಾಗಿ ಹೇಳಿ. ಇನ್ನು ಈ ಕಾರ್ಯಕ್ರಮದಲ್ಲಿ ಜಲಸಂಪನ್ಮೂಲ ಸಚಿವರಾದ ಗೋವಿಂದ ಕಾರಜೋಳ, ಸಚಿವರಾದ ಸಿಸಿ ಪಾಟೀಲ, ಅವಳಿ ಜಿಲ್ಲೆಯ ಜನಪ್ರತಿನಿಧಿಗಳು ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಅಮುಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.